ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮಾಡಿದೆ ಅತ್ತೆ, ಇನ್ನೇನ್ ಬರಬಹುದು? ನಿಜವಾಗ್ಲೂ ಅವ್ನ್ ಫೋನ್ ಮಾಡಿದ್ಯಾ? ಫೋನ್ ಮಾಡಿದ್ರೆ ನಮ್ ಮುಂದೆನೆ ಮಾತಾಡ್ತಿದ್ದೆ, ಸಪರೇಟ್ ಆಗಿ ಹೋಗಿ ಯಾಕೆ ಮಾತಾಡ್ತಿದ್ದೆ? ಎಲ್ರು ಇದ್ರಲ್ಲ, ಎಲ್ರು ಮುಂದೆ ಹೆಲ್ಪ್ ಕೇಳೋದಕ್ಕೊಂತರ ಆಯ್ತು. ಅದಕ್ಕೆ ಹೊಟ್ಟೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಇಲ್ಲ ಅನ್ನೋ ರೀತಿ ಆಡ್ಬೇಡ, ಸ್ವಲ್ಪ ಸುಮ್ನಿರು. ಸಮರ್ಥ, ನನಗ್ಯಾಕೋ ಅವನ್ ನಂಬ್ಕೊಂಡು ಕುತ್ಕೊಂಡ್ರೆ ಕೆಲ್ಸ ಆಗುತ್ತೋ ಇಲ್ವೋ ಅಂತ ಅನುಮಾನ ಬರ್ತಾ ಇದೆ ಕಣೋ. ಆ ಬೋರ್ವೆಲ್ ರಿಪೇರಿ ಮಾಡೋನ್ಗೆ ಫೋನ್ ಮಾಡು, ಅವನ್ ಬಂದ್ ರಿಪೇರಿ ಮಾಡಿದ್ರೆ ನೀರ್ ಬತ್ ಹೋಗಿದ್ಯೋ ಇಲ್ಲ ಬೋರ್ ಕೆಟ್ಟ ಹೋಗಿದ್ಯೋ ಅಂತ ಗೊತ್ತಾಗತ್ತೆ. ಸೀತಮ್ಮ, ಮೋಟರ್ ಏನೋ ಕರೆಕ್ಟ್ ಆಗೇ ಇದೆ, ಅದನ್ನ ನಾನ್ ಮಾಡಿದ್ರೆ ನೀರ್ ಬರಲ್ಲ, ಬತ್ ಹೋಗಿದ್ ನೀರೇ. ಒಂದ್ ಕೆಲ್ಸ ಮಾಡಿ, ಅವ್ನ್ ಕರ್ಸ್ಬಿಟ್ಟು ರಿಪೇರಿ ಮಾಡಕಂತ ದುಡ್ಡು ಕೊಡೋ ಬದ್ಲು ಆ ದುಡ್ಡು ನನಗೆ ಕೊಡಿ, ನಾನೇ ಆ ಮೋಟರ್ನ ಬಿಚ್ಚಿ ರಿಪೇರಿ ಮಾಡ್ತೀನಿ. ಗೌಡ್ರೆ, ನಿಮಗೆ ಬಿಚ್ಚಕ್ ಮಾತ್ರ ಗೊತ್ತು, ಆಮೇಲೆ ಮತ್ತೆ ವಾಪಸ್ ಹಾಕಕ್ ಬರೋದಿಲ್ಲ, ಆಮೇಲೆ ಮತ್ತೆ ಅವನೇ ಕರ್ಸ್ಬೇಕಾಗುತ್ತೆ. ಅದಕ್ಕೆ ಯಾರು ಯಾವ ಕೆಲ್ಸ ಮಾಡ್ಬೇಕು ಅವರೇ ಮಾಡ್ಬೇಕು, ನೀವ್ ಸುಮ್ನೆ ಇರಿ. ಅಪ್ಪ, ಅದೇ ಬೇಕು ಕದ ತೆಗಿ. ಸಮರ್ಥ, ಬಿಚ್ಚೋಕ್ ಬರೋನ್ಗೆ ಅದನ್ ಜೋಡ್ಸಕ್ ಬರಲ್ವಾ? ನನಗೆಲ್ಲ ಗೊತ್ತಪ್ಪ. ಓಹೋಹೋ, ನೀನು ಮಾತಾಡೋದನ್ ಕಲ್ತು ಬಿಟ್ಟೆ, ಬುದ್ಧಿವಂತ ಆದೇ ಬಿಡು. ನೀರಿನ ಸಮಸ್ಯೆಯಿಂದ ಒಳ್ಳೇದಾಯ್ತು. ಸಮರ್ಥ, ಈ ಸಿಡುಕ್ ಮರ ಸುಬ್ಬಹತ್ರ ಏನ್ ಮಾತಾಡ್ತೀಯ? ಮೊದ್ಲು ಅವ್ನ್ ಫೋನ್ ಮಾಡು. ಆಯ್ತು ಬಿಡಪ್ಪ, ಆ ಸೀದೋಗಿರು ಸೀತಮ್ಮನ್ ಜೊತೆನೆ ಮಾತಾಡು. ತಗೋ ಫೋನ್ ತಗೋ. ಓಕೆ ಓಕೆ ಸರ್. ಏನಾಯ್ತು, ಬರ್ತಾರಂತ? ಇಲ್ಲ ಗುಲಾಬಿ ಅವರೇ, ಈ ತಿಂಗಳು ಪೂರ್ತಿ ಬುಕ್ ಆಗಿದೆಯಂತೆ. ನೋಡಿದ್ರ, ಒಬ್ರಿಗೆ ಇದು ಸಮಸ್ಯೆ ಆದ್ರೆ ಇನ್ನೊಬ್ರಿಗೆ ಕೈ ತುಂಬಾ ಸಂಪಾದನೆ. ಇದಕ್ಕೆ ಅಲ್ವಾ ದೇವ್ರ ಆಟ ಅನ್ನೋದು. ಯಾಕ್ ಗುಲಾಬಿ, ಏನಾಯ್ತು, ಯಾಕ್ ಬೇಜಾರಲ್ಲಿದ್ದೀರಾ? ನೀರ್ ಸಿಕ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದೀರಾ? ನನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ಸ್ಕೂಲ್ ಮಕ್ಕಳು ನೆನ್ಸ್ಕೊಂಡ್ರೆ ಬೇಜಾರಾಗ್ತಿದೆ. ನಾವೇ ಇಷ್ಟೊಂದು ಪರದಾಡ್ತಿದೀವಿ, ಇನ್ನು ಅವರು ಪಾಪ ಅಲ್ವಾ? ನಮಗ್ ತುಂಬಾ ಜನ ಗೊತ್ತಿದ್ರು ನೀರ್ ಸಿಕ್ತಿಲ್ಲ, ಅವರು ಹೇಗ್ ಪರದಾಡ್ತಿರ್ಬೇಡ? ಗುಲಾಬಿ, ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀರಾ? ನನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ನಾವು ಒಂದೊತ್ ಊಟ ಇಲ್ಲ ಅಂದ್ರು ತಡ್ಕೋತೀವಿ, ಆದ್ರೆ ಚಿಕ್ಕ ಮಕ್ಳು ಹೇಗ್ ತಡ್ಕೋತಾರೆ? ಸ್ಕೂಲ್ ಇದ್ದಿದ್ರೆ ಮಧ್ಯಾಹ್ನ ಬಿಸಿ ಊಟ ಸಿಗ್ತಾ ಇತ್ತು, ಈಗ ಅದೂ ಇಲ್ಲ. ಊಟಕ್ಕೋಸ್ಕರ ಏನ್ ಮಾಡ್ತಿದಾರೋ ಏನೋ. ಯೋಚನೆ ಮಾಡ್ಬಿಡಿ ಗುಲಾಬಿ ಅವರೇ, ಎಲ್ಲ ಸಮಸ್ಯೆನು ಸೃಷ್ಟಿ ಮಾಡೋ ಆ ದೇವ್ರ ಇದಕ್ಕೊಂದು ಪರಿಹಾರ ಕೊಟ್ಟೆ ಕೊಡ್ತಾನೆ. ಏನ್ ಪರಿಹಾರ ಕೊಡ್ತಾನೆ? ಮಳೆ ಕೊಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ನೀವೇ ಹೀಗೆ ನಂಬಿಕೆ ಕಳ್ಕೊಂಡ್ರೆ ಹೇಗೆ? ನಮ್ಗೆಲ್ಲ ಎಷ್ಟೇ ಸಮಸ್ಯೆ ಬಂದ್ರು ನೀವೇ ನಮ್ಗೆ ಧೈರ್ಯ ತುಂಬಿ ಪರಿಹಾರ ಕೊಡ್ತಿದ್ರಿ, ಈಗ ನೀವೇ ಧೈರ್ಯ ಕಳ್ಕೊಂತಿದ್ದೀರಾ ಅಂದ್ರೆ ಹೇಗೆ? ಇದು ಧೈರ್ಯದ ಪ್ರಶ್ನೆ ಅಲ್ಲ, ಈ ಸಮಸ್ಯೆಗೆ ಪರಿಹಾರ ಹುಡ್ಕೋಕ್ ಆಗ್ತಿಲ್ವಲ್ಲ ಅಂತ ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಿದೆ. ಗುಲಾಬಿ ಅವರೇ, ಇದು ನಿಮ್ ಒಬ್ರಿಗೆ ಮಾತ್ರ ಪ್ರಾಬ್ಲಮ್ ಅಲ್ಲ, ಇಲ್ಲಿ ಎಲ್ರಿಗೂ ಪ್ರಾಬ್ಲಮ್. ಮಳೆ ಬರ್ದಿರೋದಕ್ಕೆ ನೀವೇನ್ ಮಾಡ್ತೀರಾ? ನೋಡಿ, ಏನನ್ನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಬೇಡಿ. ನೀವು ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನೀವು ಸ್ವಲ್ಪ ಕೂಲಾಗಿರಿ. ನೀರಿಲ್ಲದೆ ಬರ ಬಿದ್ದಿದೆ. ಅಮ್ಮೆ, ಯಾಕಮ್ಮಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಿದ್ಯಾ? ಇಂತ ಬರಗಾಲದಲ್ಲಿ ಯಾವ ನನ್ ಮಗ ಫಂಕ್ಷನ್ ಮಾಡ್ತಿದ್ದಾನೆ? ನಾನು ಫಂಕ್ಷನ್ ಹೋಗ್ತಿದ್ದೀನಿ ಅಂತ ಹೇಳಿದ್ನಾ? ನಾನು ಹೋಗ್ತಿರೋದು ತವ್ರ ಮನೆಗೆ. ಹಾ, ಹೊರಟು ಬಿಟ್ಟಿಯಾ? ನಿನಗೇನ್ ಕಡಿಮೆ ಮಾಡಿದ್ದೆ ಅಮ್ಮಿ, ನೀನು ಎದ್ದ ಮೇಲೆ ನಾನು ಇರ್ತೀನಿ, ನೀನು ತಿಂದ ಮೇಲೆ ನಾನು ತಿಂತೀನಿ, ನೀನು ಕುಡಿದ ಮೇಲೆ ನಾನು ಕುಡಿತೀನಿ. ನೀರಮ್ಮಿ ಕುಡಿಯಕ್ ಅದೂ ಕೂಡ ಇಲ್ಲ. ಅಲ್ಲ, ನಾನೇನ್ ತಪ್ಪು ಮಾಡಿದೆ ಅಂತ ನನ್ ಬಿಟ್ಟು ಹೋಗ್ತಿದ್ದೆ ಅಮ್ಮಿ? ಅಯ್ಯೋ, ನಿಮ್ಮ ನೀರಿಲ್ದೆ ಅನುಭವಿಸ್ತಾರ ಕಷ್ಟನ ತಡ್ಕೊಳಕ್ ಆಗ್ದೇನ ಅವ್ರ ಮನೆಗೆ ಹೋಗ್ತಿದ್ದೀನಿ. ಅಲ್ಲಿ ಹೋದ್ರೆ ಇಷ್ಟೊಂದ್ ನೀರಿನ ಸಮಸ್ಯೆ ಇರಲ್ಲ. ನಮ್ ಮನೇಲಿ ಎರಡ್ ಮೂರ್ ಬೋರ್ ಇದೆ, ಅಲ್ಲೂ ನೀರ್ ಬರ್ಲಿಲ್ಲ ಅಂದ್ರೆ ಅಕ್ಕ ಪಕ್ಕ ಮನೆಯವರೂ ಸಹಾಯ ಮಾಡ್ತಾರೆ. ಏನ್ ಇಲ್ಲಿಂತಾರನ, ಸಹಾಯ ಕೇಳಕ್ ಹೋದ ತಕ್ಷಣ ಬಾಗ್ಲು ಹಾಕೊಂಡ್ಬಿಡ್ತಾರೆ. ಅಲ್ಲಾಮಿ, ನನ್ ಜೊತೆ ಜಂಟಿಯಾಗಿರೋದ್ ಬಿಟ್ಟು ನೀನು ಒಂಟಿಯಾಗಿ ನನ್ನ ಬಿಟ್ಟು ಹೋಗ್ತಿದ್ಯಲ್ಲ. ಮೊದ್ಲೇ ನೀರ್ ಇಲ್ದಿರೋದಕ್ ಸ್ನಾನ ಮಾಡ್ದೆ, ಮೈ ಎಲ್ಲ ಕೆರೆದು ಕೆರೆದು ಟಿಮಿ ಟಿಮಿ ಆಗ್ತಾ ಇದೆ. ನಾನಿಲ್ಲಿ ಕಾಂತ ಕಾಂತ ಅಂತ ಕೆರಿತಾ ಇದ್ರೆ ನೀನು ಶಾಂತ ಶಾಂತ ಅಂತ ತವ್ರ ಮನೆಗೆ ಹೋಗ್ತೀಯಾ? ರೀ, ನಾನು ಒಬ್ಳೆ ಹೋಗ್ತೀನಿ ಅಂತ ಯಾರು ಹೇಳಿದ್ದು? ನೋಡಿ, ನಿಮ್ ಬಟ್ಟೆನು ಪ್ಯಾಕ್ ಮಾಡ್ಕೋತಾ ಇಲ್ವಾ ಇಲ್ಲಿ? ಅಲ್ಲಾಮಿ, ಪರಿಸ್ಥಿತಿ ಹೀಗಾಯ್ತು ಅಂತ ನಾವಿಬ್ರೆ ಬೇರೆ ಕಡೆ ಹೋದ್ರೆ ತಪ್ಪಾಗಲ್ವಾ? ನೋಡ್ರಿ,
ಯಾವಾಗ್ಲೂ ಬೇರೆಯವ್ರ ಬಗ್ಗೆನೆ ಯೋಚನೆ ಮಾಡಕ್ ಆಗಲ್ಲ, ನಮ್ ಬಗ್ಗೆನು ನಾವ್ ಯೋಚನೆ ಮಾಡ್ಕೋಬೇಕಾಗತ್ತೆ. ಈಗ ನೀರಿನ ಸಮಸ್ಯೆಗೆ ಏನಾರು ವ್ಯವಸ್ಥೆ ಮಾಡಕ್ ಆಗತ್ತಾ? ಎರಡ್ ದಿನದಿಂದ ಎಲ್ರು ಒದ್ದಾಡ್ತಾ ಇದೀವಿ ತಾನೆ, ಅವ್ರೇನಾರು ವ್ಯವಸ್ಥೆ ಮಾಡ್ಕೋತಾರೆ. ಯಾರ್ಯಾರ ಹಣೆ ಬರದಲ್ಲಿ ಏನಿರತ್ತೋ ಹಾಗಾಗತ್ತೆ ಬಿಡಿ. ಅಯ್ಯೋ ಅಮ್ಮಿ, ಹಣೆ ಬರನ್ನ ಬದಲಾಯಿಸಕ್ ಆಗಲ್ಲ ಅಂತ ನನಗ್ ಗೊತ್ತು. ಹೇಗ್ ಹಣೆ ಬರನ್ನ ಬದಲಾಯಿಸಕ್ ಆಗಲ್ವೋ ಹಾಗೆ ಗೌರಿಪುರದ ಗೈಯಾಳಿಗಳ ಒಗ್ಗಟ್ಟನ್ನ ಎಂದು ಯಾರು ಮುರಿಯಕ್ಕಾಗಲ್ಲ ಅಂತ ಗೊತ್ತು. ಹೀಗಿರ್ಬೇಕಾದ್ರೆ ನಾವ್ ಅಷ್ಟೇ ಅಲ್ಲಿ ಹೋಗೋದ್ ತಪ್ಪಾಗಲ್ವಾ? ಏನ್ರಿ ನಿಮ್ ಮಾತಿನ ಅರ್ಥ? ಮೊದ್ಲೇ ನಮ್ ತವ್ರ ಮನೇಲಿ ಕಷ್ಟ ಬಂದಾಗ ಮಾತ್ರ ಬರ್ತೀಯಾ, ಬೇರೆ ಟೈಮಲ್ಲಿ ನಮ್ ಕಡೆ ತಿರುಗು ನೋಡಲ್ಲ ಅಂತ ಬೈತಾರೆ. ಇನ್ ಎಲ್ರು ಕರ್ಕೊಂಡ್ಬರ್ತೀನಿ ಅಂದ್ರೆ ಬರ್ಲೇಬೇಡ ಅಂದ್ಬಿಡ್ತಾರೆ. ಅಮ್ಮಿ, ನಾನ್ ಹೇಳ್ತಿರೋದು ಎಲ್ರು ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತಲ್ಲ. ಈಗ ನೋಡು, ಸೀತಮ್ಮನ ಹತ್ರ ಇರೋ ದುಡ್ಡನ್ನ ಲೆಕ್ಕ ಹಾಕಿದ್ರೆ ಅವ್ರು ನಮ್ ಜೊತೆ ಇರೋ ಬದ್ಲು ಯಾವ್ದಾದ್ರು ನೀರಿರೋ ಜಾಗದಲ್ಲಿ ಹೋಗಿ ಬದುಕ್ಬೋದಿತ್ತಲ್ವಾ? ನಾವು ಕಷ್ಟ ಪಡ್ತಿದೀವಿ ಅಂತ ನಮ್ ಜೊತೆನೆ ಅವರು ಕಷ್ಟ ಅನುಭವಿಸ್ತಿದಾರಲ್ವಾ? ಹೀಗಿರ್ಬೇಕಾದ್ರೆ ನಾವ್ ಅಷ್ಟೇ ಹೊರಗೆ ಹೋಗೋದ್ ತಪ್ಪಾಗತ್ತೆ. ಆದ್ರೂ ಎಷ್ಟ್ ದಿನ ಅಂತ ಕಷ್ಟ ಪಡೋದು? ಸರಿಯಾಗಿ ಊಟ ಇಲ್ದೆ ಜೀವನನೇ ಬೇಜಾರಾಗೋಗ್ಬಿಟ್ಟಿದೆ. ಅಮ್ಮಿ, ಬರೀ ತಿನ್ನೋದೇ ಜೀವನ ಅಂತ ಅನ್ಕೊಳಕ್ ಹೋಗ್ಬೇಡ. ಒಬ್ರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರೇನೆ ಆ ದೇವ್ರು ನಮ್ಮನ್ನ ಮೆಚ್ಚೋದು. ಈ ಕಷ್ಟ ಯಾವಾಗ್ಲೂ ಹೀಗೆ ಇರಲ್ಲ, ಬಗೆ ಹರಿಯುತ್ತೆ. ನೋಡು, ಈ ಗುಲಾಬಿ ಮೇಡಮ್ ಅವ್ರು ಹೇಗೂ ಅಖಿಲ್ಗೆ ಫೋನ್ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಮಾಡ್ತಾನೆ, ನೀರ್ ಬಂದೇ ಬರುತ್ತೆ. ಆಯ್ತು, ಅದನ್ನು ಕಾದ್ ನೋಡ್ಬಿಡ್ತೀನಿ. ಒಂದ್ ವೇಳೆ ಅದಾಗ್ಲಿಲ್ಲ ಅಂದ್ರೆ? ಅದಕ್ಕೆ ತಲೆ ಕೆಡ್ಸ್ಕೊತೀಯ ಅಮ್ಮಿ? ನಾನಿದ್ದೀನಲ್ಲ ನಿನ್ನ ಗಂಡ, ಗಂಡ ಬೇರುಂಡ, ಅಖಿಲಾಂಡ ಕೋಟಿ ನಾಯಕ, ಭುಜಬಲದ ಪರಾಕ್ರಮಿ. ನಾನ್ ನೀರಿನ ವ್ಯವಸ್ಥೆ ಮಾಡ್ತೀನಿ. ನೀವ್ ನೀರಿನ ವ್ಯವಸ್ಥೆ ಮಾಡದೇ ಇದ್ರೆ ನಾನು ನಿಮ್ಗೊಂದ್ ವ್ಯವಸ್ಥೆ ಮಾಡ್ತೀನಿ. ಏನು ಮಾತೆತ್ತಿದ್ರೆ, ಭುಜಬಲದ ಪರಾಕ್ರಮಿ ಅಂತಿರಲ್ಲ, ಆ ಭುಜದಲ್ಲಿ ಬಲ ಇಲ್ದಂಗ್ ಮಾಡ್ತೀನಿ. ಎಲ್ರು ಎಲ್ಲಿದ್ದೀರಾ? ಬೇಗ ಬನ್ನಿ, ಎಲ್ಲಿದ್ದೀರಾ? ಯಾಕ್ ಸೀತಮ್ಮ ಇಷ್ಟೊಂದು ಖುಷಿಯಾಗಿದ್ದೀರಾ? ಓ, ನಮ್ಮ ಮನೆ ಬೋರ್ವೆಲ್ ನೀರ್ ಬಂತಾ? ಅಮ್ಮಿ, ನಾನು ಸ್ನಾನ ಮಾಡ್ಕೊಂಡು. ಎರಡ್ ದಿವಸದಿಂದ ಸ್ನಾನ ಮಾಡ್ದೆ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ತೊಳಿದೆ ಇರೋ ಮುಖಕ್ಕೆ ಪೌಡರ್ ಹಚ್ಕೊಂಡು ಹಚ್ಕೊಂಡು ಸಾಕಾಗಿದೆ. ಮೊದ್ಲು ನಾನ್ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀವ್ ಸುಮ್ನೆ ಇರಿ. ಹಾ, ಏನ್ ಹೇಳಿಯತ್ತೆ? ಈಗ್ಲಾದ್ರೂ ಮಾತಾಡೋದಕ್ ಬಿಟ್ರಲ್ಲ. ನೋಡಿ, ಸರ್ಕಾರದವರು ಜನರಿಗಂತ ನೀರಿನ ಟ್ಯಾಂಕ್ ಗಳನ್ನ ಫ್ರೀ ಆಗಿ ಬಿಟ್ಟಿದ್ದಾರಂತೆ. ಪದ್ಮಾ ಫೋನ್ ಮಾಡಿದ್ಲು, ಅವಳು ಆಗ್ಲೇ ಎರಡು ಬಿಂದಿಗೆ ನೀರು ಹಿಡ್ಕೊಂಬಂದ್ಲಂತೆ. ಅಯ್ಯೋ, ಹೋಗಿ ಹೋಗಿ, ಆ ಪದ್ಮನ್ ಮಾತ್ ನಂಬಿದಿರಲ್ಲ, ಅವರು ನಮ್ಮನ್ನ ದಾರಿ ತಪ್ಸೋಕೆ ಈ ತರ ಮಾತಾಡಿರ್ತಾಳೆ. ಅಕ್ಕ, ಯಾರ ಮಾತನು ಹಾಗೆ ತೆಗ್ದು ಹಾಕಕ್ ಆಗಲ್ಲ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಪ್ಪ ಸಮರ್ಥ, ಬಿಸಿಲಲ್ಲಿ ಹೋಗಕ್ ಹೋಗ್ಬೇಡ. ಮೊದ್ಲೇ ಟೊಮೊಟೊ ತರ ಟುಮು ಟುಮು ಆಗಿದ್ಯಾ, ಸುಟ್ಟು ಹೋಗ್ಬಿಟ್ಟೆ ಟಿಮಿ ಟಿಮಿ ಆಗ್ಬಿಡ್ತೀಯಾ. ಗೌರಿಪುರದಲ್ಲಿರೋ ಎಲ್ಲಾ ಟ್ಯಾಂಕರ್ದವ್ರಿಗೂ ಫೋನ್ ಮಾಡಿದ್ದೆ, ಯಾರು ನೀರಿಲ್ಲ ಅಂತ ಹೇಳಿದ್ದಾರೆ. ಇವ್ರು ಫ್ರೀ ಆಗಿ ಕೊಡ್ತಿದಾರಂದ್ರೆ ಏನೋ ಮಸಲತ್ತಿದೆ. ಜನಗಳ ಸುಮ್ನೆ ಬಿಡ್ತಾರ, ಟ್ಯಾಂಕರ್ನೆ ಒಡೆದಾಕ್ಬಿಡ್ತಾರೆ. ಈಗ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಒಂದ್ ಕೆಲ್ಸ ಮಾಡೋಣ. ಎಲ್ರು ಎರಡೆರಡು ಬಿಂದಿಗೆ ತಗೊಂಡ್ ಹೋಗಿ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕಾದು ನೀರ್ ಇಟ್ಕೊಂಡ್ ಬರೋಣ, ಬನ್ನಿ. ಗುಲಾಬಿ ಮೇಡಮ್ ಅವ್ರೆ, ಸುಮ್ನೆ ನಿಂತ್ಕೊಳ್ಳಿ, ಇದನ್ನೆಲ್ಲ ನಾನ್ ನಂಬಲ್ಲ. ಈಗ ಎರಡ್ ಟ್ಯಾಂಕರ್ ನೀರ್ ತಂದಂಗ್ ಮಾಡ್ತಾರೆ, ಆಮೇಲೆ ಇನ್ನೊಂದಿನ ಕೊಡ್ತಾರೆ, ಇನ್ನೊಂದಿನ ಕೇಳಕ್ ಹೋದ್ರೆ ನೀರ್ ಖಾಲಿ ಆಯ್ತು ಅಂತಾರೆ. ಇದೆಲ್ಲ ಗಿಮಿಕ್ ಅಷ್ಟೇ, ಆಮೇಲೆ ಓಟ್ ಹಾಕದೇ ಇದ್ರೆ ನಿಮ್ಗೆ ಯಾರಿಗೂ ನೀರ್ ಕೊಡಲ್ಲ ಅಂತಾರೆ. ರಾಜಕಾರಣಿಗಳು ಮಾಡೋ ನಾಟಕ ಇದು, ಸುಮ್ನೆ ನಿಂತ್ಕೊಳ್ಳಿ. ಹೆಂಗೌಡ್ರೆ ನಿಮ್ ಮಾತು, ಗನ್ನು ಗನ್ನು.